ತಮ್ಮ ಸ್ವಕ್ಷೇತ್ರವನ್ನೇ ಕಳೆದುಕೊಂಡ ಮಾಜಿ ಉಪಮುಖ್ಯಮಂತ್ರಿ ವಿಧಾನ ಪರಿಷತ್ ಸದಸ್ಯ ಲಕ್ಷ್ಮಣ ಸವದಿ ಅವರು ಬಿಜೆಪಿಗೆ ರಾಜೀನಾಮೆ ಘೋಷಿಸಿದ್ದಾರೆ. ಅಥಣಿ ವಿಧಾನಸಭೆ ಕ್ಷೇತ್ರದ ಟಿಕೆಟ್ ಕೈ ತಪ್ಪಿದ್ರಿಂದ ಅಸಮಾಧಾನಗೊಂಡಿರುವ ಲಕ್ಷ್ಮಣ ಸವದಿ ಬಿಜೆಪಿ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡುವುದಾಗಿ ಘೋಷಣೆ ಮಾಡಿದರು. ಅಥಣಿಯಲ್ಲಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸವದಿ, ಬಿಜೆಪಿಗೆ ರಾಜೀನಾಮೆ ಕೊಡಲು ನಿರ್ಧಾರ ಮಾಡಿದ್ದೇನೆ, ನಾಳೆ ಕ್ಷೇತ್ರದ ಜನರ ಜೊತೆ ಚರ್ಚಿಸಿ ಘೋಷಣೆ ಮಾಡ್ತೇನೆ, ಬಿಜೆಪಿ ಟಿಕೆಟ್ ಸಿಗದ ಮೇಲೆ ಪಕ್ಷದಲ್ಲಿ ಇರಲು ಸಾಧ್ಯವೇ, ಅಥಣಿ ಕ್ಷೇತ್ರದ ಜನರ ರಕ್ಷಣೆ ಮಾಡುವುದು ನನ್ನ ಜವಾಬ್ದಾರಿ, ಅನೇಕ ಪಕ್ಷದ ಮುಖಂಡರು ನನ್ನನ್ನು ಸಂಪರ್ಕ ಮಾಡಿದ್ದಾರೆ, ನಾಳೆ ಸಂಜೆ ಕ್ಷೇತ್ರದ ಜನರ ಜೊತೆ ಚರ್ಚಿಸಿ ಮುಂದಿನ ನಿರ್ಧಾರ ಮಾಡ್ತೇನೆ ಎಂದು ಹೇಳಿದರು. ಗುರುವಾರ ಸಂಜೆ 4 ಗಂಟೆಗೆ ಅಥಣಿ ಕ್ಷೇತ್ರ ಬೃಹತ್ ಜನರ ಸಭೆ ಕರೆಯಲಾಗುವುದು, ನೀವೇನು ಹೇಳ್ತೀರಿ ನಾನು ಅದನ್ನು ಕೇಳ್ತೇನೆ ಎಂದು ಹೇಳಿದರು. ಬಿಜೆಪಿ ಪಕ್ಷಕ್ಕೆ ರಾಜೀನಾಮೆ ನೀಡಿರುವ ಲಕ್ಷ್ಮಣ ಸವದಿ ಅವರು ಬಿಜೆಪಿಯಿಂದ ಟಿಕೆಟ್ ಸಿಗದಿದ್ರೂ ಸ್ಪರ್ಧೆ ಮಾಡುವುದು ನಿಶ್ಚಿತ ಎಂದು ಹೇಳಿದ್ದಾರೆ. ಈ ಮೂಲಕ ಅವರು ಪಕ್ಷೇತರಾಗಿಯಾದರೂ ಸ್ಪರ್ಧೆ ಮಾಡಲು ನಿಶ್ಚಯಿಸಿದ್ದಾರೆ. ಇನ್ನು ಕಾಂಗ್ರೆಸ್ ನಾಯಕರೊಂದಿಗೆ ನಿಕಟ ಸಂಪರ್ಕ ಹೊಂದಿರುವ ಅವರು ಕಾಂಗ್ರೆಸ್ ಸೇರುವ ಮಾತುಗಳು ಕೇಳಿ ಬಂದಿವೆ. ನಾಳೆ ಸಾಯಂಕಾಲ ಅಥಣಿ ತಾಲೂಕಿನ ಎಲ್ಲ ನಮ್ಮ ಹಿರಿಯರನ್ನ ಕಾರ್ಯಕರ್ತರನ್ನ ಅಭಿಮಾನಿಗಳನ್ನ ನನಗೇನು ಸುಮಾರು 20 ವರ್ಷದಿಂದ ನನ್ನನ್ನು ಗಳಿಸಿರ್ತಕ್ಕಂಥ ನನಗೆ ಪೋಷಣೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ರಾಜಕೀಯ ಶಕ್ತಿಯನ್ನು ನನ್ನಲ್ಲಿ ಹುಟ್ಟಾಕಿರ್ತಕ್ಕಂಥ ಅಥಣಿ ತಾಲೂಕಿನ ಎಲ್ಲ ನನ್ನ ಜನರನ್ನು ಕರೆದು ಅವರಿಂದ ಮಾರ್ಗದರ್ಶನವನ್ನು ನಾನು ಪಡ್ಕೋಬೇಕು ಅಂತಕ್ಕಂಥದ್ದನ್ನು ತೀರ್ಮಾನವನ್ನು ಮಾಡಿದ್ದೆ. ನಾಳೆ ಸಾಯಂಕಾಲ ಮುರುಗೇಂದ್ರ ಶಿವಯೋಗಿಗಳ ಒಂದು ಮಠದ ಏನು ಆವರಣ ಇದೆ ಅಗಸಿ ಹತ್ರ, ಅಲ್ಲೆಲ್ಲರಿಗೂ ಕೂಡ ಬರಲಿಕ್ಕೆ ನಾನು ವಿನಂತಿಯನ್ನು ಮಾಡಿಕೊಂಡಿದ್ದೀನಿ. ನಾಳೆ ಬಂದಿರತಕ್ಕಂಥ ಜನರನ್ನ, ನಮ್ಮ ಅಭಿಮಾನಿಗಳನ್ನು, ನಮ್ಮ ಹಿತೈಷಿಗಳನ್ನು ನನಗೇನು ರಾಜಕೀಯದಲ್ಲಿ ಇಷ್ಟು ದಿವಸ ನನ್ನನ್ನು ಸಾಕಿ ಸಲುವಿ ನನಗೆ ಆಶೀರ್ವಾದ ಮಾಡಿ ಒಂದು ಮಟ್ಟಕ್ಕೆ ತಂದಿರತಕ್ಕಂಥವರು ಇವತ್ತು ನನಗೆ ಯಾರಾದರೂ ಹೈಕಮಾಂಡ್ ಇದ್ದರೆ ನನ್ನ ಕ್ಷೇತ್ರದ ಜನ ಅವರೇ ನನಗೆ ಹೈಕಮಾಂಡ್. ಆ ಹೈಕಮಾಂಡ್ ನಾಳೆ ನನಗೆ ಏನು ತೀರ್ಮಾನ ಕೊಡುತ್ತೆ ಆ ತೀರ್ಮಾನ ಮೇಲೆ ನನ್ನ ರಾಜಕೀಯ ಭವಿಷ್ಯ ನಿಂತಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಹೈಕಮಾಂಡ್ ಏನು ಕೆರೆಗೆ ಸಿಗಿ ಅಂದ್ರೂ ಕೆರೆಗೆ ಸಿಗುತ್ತೀನಿ, ಬಾವಿಗೆ ಸಿಗಿ ಅಂದರೆ ಬಾವಿಗೆ ಸಿಗುತ್ತೀನಿ, ಹಾಳ ಬಾವಿಯಲ್ಲಿ ಸಿಗಿ ಅಂದ್ರೂ ಹಾಳ ಬಾವಿಯಲ್ಲಿನೂ ಸಿಗಲಿಕ್ಕೆ ನಾನು ಸಿದ್ಧನಿ. ಈ ಎಲ್ಲ ನನ್ನ ನಿರ್ಧಾರ ನಾಳೆ ನನ್ನ ಕ್ಷೇತ್ರದ ಹೈಕಮಾಂಡರ್ ಮುಂದೆ ನಾನು ಹೇಳ್ಕೊತೀನಿ. ಅವರು ಏನು ತೀರ್ಮಾನ ಕೊಡ್ತಾರೆ ಆ ತೀರ್ಮಾನಕ್ಕೆ ನಾಳೆ ಸಾಯಂಕಾಲ ನಾನು ಬದ್ಧರಾಗಿರ್ತೀನಿ. ಅಲ್ಲಿವರೆಗೆ ನಾನು ಇನ್ನೂ ಯಾವುದೇ ತೀರ್ಮಾನವನ್ನು ಮಾಡಿಲ್ಲ. ಒಂದು ಮಾತ್ರ ನಾನು ಹೇಳಲಿಕ್ಕೆ ಬಯಸ್ತೀನಿ, ಭಾರತೀಯ ಜನತಾ ಪಕ್ಷ ಮುಖಂಡರು ಒಬ್ಬ ನಿಷ್ಠಾವಂತ ಕಾರ್ಯಕರ್ತರು, ಯಾಕಂತಂದರೆ ಭಾರತೀಯ ಜನತಾ ಪಕ್ಷವನ್ನು ನಾನು ನನ್ನ ತಾಯಿಯ ಸ್ಥಾನದಲ್ಲಿ ನೋಡ್ತಾ ಇದ್ದೆ. ತಾಯಿ ಯಾವತ್ತೂ ತನ್ನ ಮಗನಿಗೆ ವಿಷ ಕೊಡೋದಿಲ್ಲ ಅಂತಕ್ಕಂಥ ಒಂದು ದೃಢವಾದ ಸಂಕಲ್ಪ ಇತ್ತು. ಆದರೆ ಇವತ್ತು ನನಗನಿಸುತ್ತೆ ನಮ್ಮ ತಾಯಿ ಅವಳು ಕೂಡ ಭ್ರಷ್ಟ ಆದ್ಲೇನು, ತನ್ನ ಮಗನ ಸಲ್ಲುವಂತ ಶಕ್ತಿಯನ್ನು ಕಳ್ಕೊಂಡ್ಲೇನು, ತನ್ನ ಕಂದನಿಗೆ ಒಂದು ಶಕ್ತಿಯನ್ನು ಕೊಡುವುದನ್ನು ಮರೆತ್ಲೇನು. ಇವತ್ತು ಆ ಭಾವನೆ ನನ್ನಲ್ಲಿ ಬರಲಿಕ್ಕೆ ಪ್ರಾರಂಭ ಆಗಿದೆ.